ఈత నిమ్ గొత్తా? గొత్తు. ఈత? గొత్తు. ಅವರಿಬ್ರು ಕೊಲೆ ಆಗಿದ್ದಾರೆ. ಗೊತ್ತು. ಹಾ ಗೊತ್ತು. ಪೇಪರ್ ಅಲ್ಲಿ ಓದಿದೆ, ಟಿವಿಯಲ್ಲಿ ನೋಡಿದೆ. ಅಷ್ಟೇನಾ ಅಥವಾ ಅರ್ಥ ಆಗ್ಲಿಲ್ಲ? ಅರ್ಥ ಆಗ್ಲಿಲ್ಲ. ಇರ್ಲಿ, 14ನೇ ತಾರೀಕು ರಾತ್ರಿ ಜಿಂಗ್ಚಾ ಕ್ಲಬ್ ಅಲ್ಲಿ ನಡೆದ ಪಾರ್ಟಿಗೆ ನೀವು ಹೋಗಿದ್ರಾ? ಹೌದು. ಜಾನಿ ನಿಮ್ಮನ್ನ ಹೊರಗೆ ಹೊರಗೆ ತಳ್ಳದ? ಹೌದು. ಅದೇ ರಾತ್ರಿ ಜಾನಿ ಕೊಲೆ ಆಯ್ತು. ನಿಜ? ಕೊಲೆ ನೀವೇ ಮಾಡಿಸ್ಬಿಟ್ರಿ. ನಾನಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. 17ನೇ ತಾರೀಕು ಸುಮಾರು ರಾತ್ರಿ 10:30ಕ್ಕೆ ನೀವೆಲ್ಲಿದ್ರಿ? 17ನೇ ತಾರೀಕು ರಾತ್ರಿ 10:30ಕ್ಕೆ ಮೈಸೂರಿಂದ ಬರ್ತಾ ಇದ್ದೆ ಬೆಂಗಳೂರಿಗೆ. ಒಬ್ಬರೇನಾ? ಇಲ್ಲ, ಜೊತೆಲಿ ನಮ್ಮ ಅತ್ತೆ ಮಗ ಇದ್ದ. ಅದೇ ರಾತ್ರಿ ಅದೇ ರಸ್ತೆಯಲ್ಲಿ ಗೋಪಿ ಕೊಲೆ ಆಯ್ತು. ಗೊತ್ತು. ಆ ಕೊಲೆನು ನೀವೇ ಮಾಡಿಸಿದ್ರಿ. ವಾಟ್? ಕೂತ್ಕೊಳ್ರಿ ಕೂತ್ಕೊಳ್ರಿ. ತಂದೆಯವರು ಬಾಂಬೆಗೆ ಹೋಗಿದ್ದಾರೆ. ಕಾರಣ? ನಮ್ಮಣ್ಣ ಟಾಟಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನೋಡ್ಕೊಂಡ್ ಬರಕ್ ಹೋಗಿದ್ದಾರೆ. ಎಷ್ಟು ದಿನ ಆಯ್ತು? ಸುಮಾರು 8 ದಿನ ಆಯ್ತು. ಸುಳ್ಳು. ಏನ್ ಸರ್ ನೀವು ನನ್ನೇ ಟಾರ್ಗೆಟ್ ಮಾಡ್ಕೊಂಡ್ ಬಂದಿರ ಆಗಿದೆ. ಕೂತ್ಕೊಳ್ಳಿ, ಪದೇ ಪದೇ ಯಾಕೆ ನಿಂತ್ಕೋತೀರಾ? ಸರ್ ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಕೊಲೆಗಾರ ಯಾರು ಅನ್ನೋದ್ರ ಬಗ್ಗೆ ಯಾವ ಡೌಟ್ ಉಳಿದಿಲ್ಲ. ಅದೇ ಈಗ ಕೊಲೆಗಾರ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಆ ನಂಬರ್ಗೆ ಏನಾದ್ರು ಫೋನ್ ಮಾಡ್ತಿದ್ದೀರಾ? ಸರ್ ಫೋನ್ ಮಾಡಿದಾಗೆಲ್ಲ ಸ್ವಿಚ್ ಆಫ್ ಬರ್ತಾ ಇದೆ ಸರ್. ನೀವೇ ಒಂದ್ಸಲ ಫೋನ್ ಮಾಡಿ ನೋಡಿ. ಸರಿ ಸರ್. ಅಟ್ ಲೀಸ್ಟ್ ರಿಂಗ್ ಆಯ್ತು ಅಂದ್ರೆ ಟವರ್ ಲೊಕೇಶನ್ ಆದ್ರೂ ತಿಳ್ಕೊಬಹುದು. ಕಳ್ಳರ ಕಟ್ಟ ಜಾಸ್ತಿ ಆಗ್ಬಿಟ್ಟದೆ. ನಿಮ್ ಮನೆಗೆ ಬಂದಿದ್ರಾ? ಇದಾಗ್ಬಿಡ್ತಾಯ್ತಪ್ಪ. ಏನಾಯ್ತು ಸರ್? ರಿಂಗ್ ಆಯ್ತು. ರಿಂಗ್ ಆಯ್ತಾ? ಆಯ್ತು. ಟ್ರೈ ಅಗೇನ್ ಸರ್. 4 4 0 6 7 8. ಸೊ ವಿತ್ ಯುವರ್ ಪರ್ಮಿಷನ್ ಸರ್, ಎಕ್ಸ್ಕ್ಯೂಸ್ ಮೀ. ಕೋಟೆ ಸರ್ ಬನ್ನಿಲೆ. ಏನ್ ಸರ್ ಬನ್ನಿಲೆ? ಮೊಬೈಲ್ ಕೊಡಿ. ಸರ್ ಎಲ್ಲಿಂದ ಬಂತ್ರಿ ಈ ಮೊಬೈಲು? ಸರ್ ಒಬ್ಬ ವಯ್ಯ ಬಂದು ಇದು ಆಟೋ ಸಿಕ್ತು ಓನರ್ ತಲುಪಿಸ್ಬಿಡಿ ಅಂತ ಕೊಟ್ಟ ಸರ್. ಯಾವಾಗ? ಈಗ ಸ್ವಲ್ಪ ಹೊತ್ತು ಮುಂಚೆ ಸರ್. ನೀವು ಹೊರಗಡೆ ಹೋಗಿಲ್ಲ ಆಗ ಸರ್. ಇವನ ಇವನಿಯೇ ಸರ್, ಆದ್ರೆ ತಲ್ಕೂದ್ಲು ಜಾಸ್ತಿ ಬೆಳ್ಕೊಂಡಿತ್ತು ಸರ್. ಅವನೇ ಇವನು. ಅಷ್ಟೊಂದು ಧೈರ್ಯವಾಗಿ CCB ಆಫೀಸ್ಗೆ ಮೊಬೈಲ್ ತಗೊಂಡ್ ಬಂದಿದ್ದಾನೆ ಅಂದ್ರೆ ಸಾಮಾನ್ಯ ಅಲ್ಲ. ನಮ್ ಪ್ರತಿಯೊಂದು ಆಕ್ಟಿವಿಟಿನೂ ಫಾಲೋ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇಷ್ಟಲ್ಲೇ ಇನ್ನೂ 2 ಮರ್ಡರ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಫೈನಲ್ ಆಗಿ ಅವನ್ ಟಾರ್ಗೆಟ್ ನಿಮ್ ಮಗನೇ ಸರ್. ಏನು ನನ್ನ ಮಗನ ಕೊಲ್ತಾರ? ಎಸ್ ಸರ್. ಅವನ ನೆಕ್ಸ್ಟ್ ಟಾರ್ಗೆಟ್ ನಿಮ್ ಮಗ ಅಥವಾ ಅವನ್ ಫ್ರೆಂಡ್ ಶರತ್. ಅಲ್ರಿ, ಟಾರ್ಗೆಟ್ ಅಂತ ಹೇಳೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ? ಅವನ್ ಅಲ್ಲೇ ಅರೆಸ್ಟ್ ಮಾಡುತ್ತಾನೆ. ಸಾರಿ ಸರ್,
ಐ ವೆರಿ ಸಾರಿ ಟು ಸೇ ದಿಸ್. ಆದರೆ ಅವನಷ್ಟು ಸುಲಭವಾಗಿಲ್ಲ, ನಮ್ಮ ಕೈಗೆ ಸಿಗೋನಲ್ಲ. ತುಂಬ ಇಂಟೆಲಿಜೆಂಟಾಗಿ ಪ್ಲೇ ಮಾಡ್ತಾ ಇದ್ದಾನೆ. ಸೊ ಅವನ ಅರೆಸ್ಟ್ ಮಾಡೋವರೆಗೂ ನಿಮ್ಮ ಮಗನಿಗೆ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀವಿ. ಅವ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಹೋಗೋದು ಬೇಡ. ಅದು ಹೇಗ್ರಿ ಸಾಧ್ಯ? ಅವನ ಫಾರಿನಿಂದ ಕರೆಸಲದೆ ಪಾಲಿಟಿಕ್ಸ್ ಸೇರಿಸಬೇಕು ಅಂತ. ಗುರುವಾರ ಫಂಕ್ಷನ್ ಅರೇಂಜ್ ಆಗಿದೆ, ಅವನು ಅಲ್ಲಿರಲೇಬೇಕು. ಸರ್ ಪ್ಲೀಸ್ ಸರ್, ಅಟ್ಲೀಸ್ಟ್ ಸ್ವಲ್ಪ ದಿನಗಳ ಮಟ್ಟಿಗಾದರೂ ಅದನ್ನು ಪೋಸ್ಟ್ಪೋನ್ ಮಾಡಿ. ಸಾಧ್ಯ ಆದರೆ ಕ್ಯಾನ್ಸಲ್ ಮಾಡಿ, ಅವನಿಗೆ ಆಚೆ ಹೋಗೋದು ತುಂಬ ಡೇಂಜರಸ್. ಕ್ಯಾನ್ಸಲ್ ಮಾಡೋದಾ? ಸಾಧ್ಯನೇ ಇಲ್ಲ. ಜನ ಸೇರಿಸೋದಕ್ಕೆ ಆಗಲೇ ಬಸ್ಗಳ ವ್ಯವಸ್ಥೆ ಆಗಿದೆ, ಪ್ಯಾಲೇಸ್ ಗ್ರೌಂಡಲ್ಲಿ ಪೆಂಡಾಲ್ ಹಾಕ್ಸಿದೀವಿ, 100,000 ಜನಕ್ಕೆ ಊಟದ ವ್ಯವಸ್ಥೆ ಆಗಿದೆ, 5 ಕೋಟಿ ಖರ್ಚಾಗಿದೆ ರೀ. ಮುಖ್ಯಮಂತ್ರಿಗಳು ಬರಕ ಕೊಟ್ಟಿದ್ದಾರೆ. ಈಗೇನಾದ್ರು ಕ್ಯಾನ್ಸಲ್ ಮಾಡಿ ಜನ ಮೂರ್ಖರು ಅಂತಾರೆ. ಸೆಕ್ಯೂರಿಟಿ ಕೊಡಿ ಸರ್. ಕಾಯೋನ್ಗಿಂತ ಕೊಲ್ಲೋನ್ಗೆ ಅವಕಾಶ ಹೆಚ್ಚು ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಮಿಕ್ಕಿದ ನಿಮಿಷ ನೀವೇ ಯೋಚನೆ ಮಾಡಿ. ನೋಡ್ರಿ, ನನಗೆ ಪ್ರಾಣಕ್ಕಿಂತ ಪಾಲಿಟಿಕ್ಸ್ ಮುಖ್ಯ. ಈ ಫಂಕ್ಷನ್ ನನ್ನ ಭವಿಷ್ಯದ ಹಬ್ಬ ಆಗಿಲ್ಲ. ಫಂಕ್ಷನ್ ಕ್ಯಾನ್ಸಲ್ ಮಾಡಕ್ಕೆ ಆಗೋದಿಲ್ಲ. ನೋಡಿ, ನಿಮ್ಗೆ ಎಷ್ಟ ಆಗುತ್ತೋ ಅಷ್ಟು ಸೆಕ್ಯೂರಿಟಿ ಕೊಡಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ನೀವು ನೋಡ್ಬೋದು ಸರ್.